ಹಾಯ್ ಫ್ರೆಂಡ್ಸ್, ನಾನು ಗುರುವಾರ ಮಧ್ಯಾಹ್ನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಜೋಳ, ನನ್ನ ಫ್ರೆಂಡ್ ಮನೆಯಲ್ಲಿ ತಂದು ಇಟ್ಟಿದ್ರು. ಅದನ್ನು ನಾನು ಹೋಗಿ ತೊಗೊಂಡು ಬಂದೆ. ಮಿಲ್ಲಿ ಕೊಡಬೇಕು, ಇದರಲ್ಲಿ ಮುದ್ದೆ ಮತ್ತು ರೊಟ್ಟಿ ಎಲ್ಲ ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ. ಅದರಿಂದ ಮತ್ತು ಶುಗರ್ಗೂ ತುಂಬ ಒಳ್ಳೆಯದಲ್ವಾ, ಅದರಿಂದ ನಾನು ಅದನ್ನು ತೊಗೊಂಡು ಬಂದೆ. ಹೋಗಿ ಒಂದೆರಡು ದಿನ ಬಿಸಿಲಿಗೆ ಹಾಕಿ ಆಮೇಲೆ ಮಿಲ್ಲಿಗೆ ಕೊಡ್ತೀನಿ. ಜೊತೆಗೆ ಸಾಂಬಾರು ಈರುಳ್ಳಿನ ಕೂಡ ತಂದಿಟ್ಟಿದ್ರು. ನಾನು ಹೇಳಿದ್ದೆ ಅವರಿಗೆ, ಪಾಪ ಅವರು ತಂದು ಮೊನ್ನೆನೇ ಇಟ್ಟಿದ್ರು, ನನಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ. ಇವತ್ತು ಹೋಗ್ಬಿಟ್ಟು ತೊಗೊಂಡು ಬಂದೆ. ಅದನ್ನು ಇನ್ನು ಮಿಲ್ಲಿಗೆ ಕೊಟ್ಟು ಅದಾದಮೇಲೆ ನಾನು ಯೂಸ್ ಮಾಡ್ತೀನಿ. ಸಾಂಬಾರು ಈರುಳ್ಳಿ ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು. ಬ್ಯಾಕ್ ಸೈಡ್ ತಲೆನೋವು ಇರುತ್ತಲ್ಲ, ಅವರಿಗೆ ಅಂತೂ ತುಂಬ ಒಳ್ಳೆಯದು. ನಂತರ ನಾನು ಕೆಲವೊಂದು ಬೆಳ್ಳಿ ಓಲೆಗಳನ್ನ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಅದು ತಗೊಳ್ಳಿಕ್ಕೆ ಅಂತ ಅಲ್ಲೇ ಫ್ರೆಂಡ್ ಮನೆಗೆ ಹೋಗಿ ನಂತರ ಅಲ್ಲಿಗೆ ಹೋದೆ. ಸ್ವಲ್ಪ ಥಿಂಗ್ಸ್ ತೊಗೊಳಕ್ಕಿತ್ತು, ಜೊತೆಗೆ ನಾನು ಈ ಓಲೆಗಳನ್ನ ತೊಗೊಂಡೆ. ಇದೊಂದು ತೊಗೊಂಡೆ, ಮತ್ತು ಮೊದಲು ತೋರಿಸ್ದೆ ಅಲ್ಲ, ಅದೊಂದು ಜೊತೆ ತೊಗೊಂಡೆ. ಮತ್ತು ಮಗಳಿಗೊಂದು ಚಿಕ್ಕ ರಿಂಗ್ ತೊಗೊಂಡೆ, ಗೋಲ್ಡ್ ಹಾಕಿ ಕಳಿಸೋದು ಬೇಡ ಅಂತ ಹೇಳಿ. ತುಂಬ ಚೆನ್ನಾಗಿತ್ತು, ಆದರೆ ಬೆಳ್ಳಿಗೆ 65 ರೂಪೀಸ್ ಆಗಿದೆ ಪರ್ ಗ್ರಾಮ್. ಆದರೂ ತುಂಬ ಚೆನ್ನಾಗಿದೆ, ಒಳ್ಳೆ ಡಿಸೈನ್ ಸಿಕ್ತು. ಅದಾದ ನಂತರ ನಾನು ಫಿಶ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು, ನಾನು ಬರೋ ದಾರಿಯಲ್ಲೇ ಇದ್ದಿದ್ದರಿಂದ ಆ ಶಾಪಿಗೆ ಹೋಗಿ ಫಿಶ್ ತೊಗೊಂಡು ಬಂದೆ. ನಾನು ಕಲ್ಲೂರು ಮತ್ತು ಸಿಲ್ವರ್ ಫಿಶ್ ಅಂತ ಹೇಳಿ ಹೇಳ್ತಾರೆ, ಆ ಫಿಶ್ನ ತೊಗೊಂಡೆ ಒಂದು ಅರ್ಧ ಕೆಜಿ. ತುಂಬ ಚೆನ್ನಾಗಿರುತ್ತೆ, ಕ್ಲೀನಾಗಿದೆ ಇಲ್ಲಿ. ಹಾಗೆ ಎಲ್ಲ ಥರದ ಫಿಶ್ಗಳು ಸಿಗುತ್ತೆ, ನಮಗೆ ಯಾವ್ದು ಬೇಕಾದ್ರೂ ತೊಗೋಬೋದು. ಮತ್ತಿ ಮೀನು, ಕಾಟ್ಲಾ ಮೀನು, ಮತ್ತು ಬೇರೆ ಥರದ ಮೀನುಗಳಿತ್ತು, ಅದು ಯಾವಾಗಲೂ ತಿಂತೀವಲ್ಲ, ಅದರಿಂದ ನಾನು ಬೇರೆ ಇವತ್ತು ಬೇರೆ ಥರದ ಮೀನನ್ನು ತೊಗೊಂಡು ಬಂದೆ ಟೇಸ್ಟ್ ಮಾಡೋದಿರೋದು ಅಂತ ಹೇಳಿ ತುಂಬ ದಿನಗಳ ನಂತರ. ಅದಾದಮೇಲೆ ಇದು ಕಲ್ಲೂರು ಮೀನು ಅಂತೇಳಿ ಅವರೇ ನೋಡಿ ಎಷ್ಟು ಕ್ಲೀನಾಗಿ ಮಾಡಿಕೊಡ್ತಾರೆ. ನಾವು ಒಂದ್ಸಲಿ ಮನೇಲಿ ತಂದು ತೊಳೆದ್ರೆ ಆಯಿತು, ಉಪ್ಪು ಅಥವಾ ಅರಿಶಿನ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ತೊಳ್ಕೊಂಡ್ರೆ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಫಿಶ್, ಸ್ವಲ್ಪ ಮುಳ್ಳು ಕೂಡ ಕಡಿಮೆ ಇರುತ್ತೆ. ನಾನು ಅದನ್ನು ಫ್ರೈ ಮಾಡ್ತೀನಿ. ಮತ್ತು ಇದು ಸಿಲ್ವರ್ ಫಿಶ್ ಅಂತ ಹೇಳಿ, ಚಿಕ್ಕ ಚಿಕ್ಕ ಫಿಶ್ಗಳು, ಇದು ಕೂಡ ಚೆನ್ನಾಗಿರುತ್ತೆ, ಒಂದೇ ಸಿಂಗಲ್ ಮುಳ್ಳು ಬರುತ್ತೆ ಅಷ್ಟೇ. ಇದನ್ನು ನಾನು ಸ್ವಲ್ಪ ಕರಿ ಮಾಡ್ತೀನಿ, ತುಂಬ ತೆಳುವಾಗಲ್ಲ, ಒಂದು ಸ್ವಲ್ಪ ಗ್ರೇವಿ ಥರ ರೊಟ್ಟಿಗೆ ಚಪಾತಿಗೆಲ್ಲ ತಿನ್ನುವ ಹಾಗೆ ನಾನು ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಲ್ರು? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅನ್ಕೊಳ್ತೀನಿ. ನಾನು ಗುರುವಾರ ಮಧ್ಯಾಹ್ನ ಮೇಲೆ ಒಂದು 3:30 ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಅಂದರೆ ನಾನು ಮನೇಲಿ ಇರಲಿಲ್ಲ, ಫ್ರೆಂಡ್ ಮನೆಗೆ ಹೋಗಿದ್ದೆ. ಅವತ್ತು ನಾನು ಹಾಕಿದ್ದೆ ಒಂದು ಬರ್ಡೇ ವ್ಲಾಗ್, ಸಾಕ್ಷಿ ಅಂತ ಹೇಳಿ, ಮೂರ್ತಿ ಸರ್ ಮನೆಗೆ ಹೋಗಿದ್ದೆ. ಅಲ್ಲಿ ವನಿತಾ ಅವರು, ಅವರ ಮಿಸ್ಸಸ್ ನನ್ನ ಫ್ರೆಂಡ್, ಅವರು ಅವತ್ತು ನಾನು ಹೇಳಿದ್ದೆ ಜೋಳ ಬೇಕು ಅಂತ ಹೇಳಿ, ಮಿಲ್ಲಿಗೆ ಬಿಡಿಸ್ಬೇಕು, ನಾನು ಅದನ್ನ ತರಲಿಕ್ಕೆ ಅಂತ ಹೋಗಿದ್ದೆ. ಜೋಳ ಮತ್ತೆ ಸಾಂಬಾರು ಈರುಳ್ಳಿ ಹೇಳಿದೆ, ಅವ್ರು ತಂದು ಮೊನ್ನೆನೇ ತಂದಿಟ್ಟಿದ್ರು, ನನಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ. ಅದರಿಂದ ಇವತ್ತು ಸ್ವಲ್ಪ ಟೈಮ್ ಇತ್ತು, ಹಾಗೆ ಬೆಳಗ್ಗೆಲ್ಲ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನ ಹೋಗಿ ತಗೊಂಡು, ಮತ್ತು ಸ್ವಲ್ಪ ಕೆಲಸ ಇತ್ತು, ಮಗಳು ಸ್ಕೂಲಿಗೆ ಹೋಗ್ಲಿಕ್ಕಿತ್ತು, ಮತ್ತೆ ಬೇರೆ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಮೀನನ್ನ ತಗೊಂಡು, ಅಲ್ಲೇ ಒಂದು ಫಿಶ್ ಮಾರ್ಕೆಟ್ ಇದೆ, ಸೀ ಫಿಶ್ ಅಂತೇಳಿ, ಅಲ್ಲಿ ಹೋಗಿ ಮೀನ್ ತಗೊಂಡು ಹಾಗೆ ಮನೆಗೆ ಈಗಷ್ಟೇ ಬಂದೆ. ನಾನು ಅಡಿಗೆ ಮಾಡಬೇಕು, ಅಡಿಗೆ ಮಾಡೋಣ ಅನ್ನೋಷ್ಟರಲ್ಲಿ ಕರೆಂಟ್ ಇಲ್ಲ, ಹಾಗೆ ಮಸಾಲೆ ಎಲ್ಲ ತೆಗೆದಿಟ್ಬಿಟ್ಟು ಫಿಶ್ ಅಲ್ಲೇ ಕ್ಲೀನ್ ಮಾಡಿ ಕೊಡ್ತಾರೆ, ತಗೊಂಡು ಬಂದಿದ್ದೀನಿ. ಒಂದು ಸಿಲ್ವರ್ ಫಿಶ್ ಅಂತ ಹೇಳಿದ್ರು, ಅದು ತುಂಬಾ ಚೆನ್ನಾಗಿರುತ್ತೆ, ಚಿಕ್ಕ ಚಿಕ್ಕದು. ಮತ್ತೆ ಇನ್ನೊಂದು ಕಲ್ಲೂರು ಅಂತ ಹೇಳ್ತಾರೆ ಫಿಶ್ ಹೆಸರು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಕಲ್ಲೂರು ಫಿಶ್ ನ ನಾನು ಫ್ರೈ ಮಾಡ್ತೀನಿ, ಮತ್ತೆ ಸಿಲ್ವರ್ ಫಿಶ್ ನ ಕರಿ ಮಾಡ್ತೀನಿ, ತುಂಬಾ ಚೆನ್ನಾಗಾಗುತ್ತೆ. ನಾನು ನಿಮಗೆ ಕರಿ ಎಲ್ಲ ಆದ್ಮೇಲೆ ಶೇರ್ ಮಾಡ್ತೀನಿ, ನಾನು ತುಂಬಾ ಚೆನ್ನಾಗಾಗುತ್ತೆ. ನಾನು ಫಿಶ್ ಸಾಧಾರಣ ಬೇರೆ ಬೇರೆ ತರ ತುಂಬಾ ವೆರೈಟಿ ಮಾಡ್ಲಿಕ್ಕೆ ನನಗೆ ಬರೋದಿಲ್ಲ, ಒಂದ್ 2-3 ತರ ಮಾಡ್ತೀನಿ ಅಷ್ಟೇ. ಇದಕ್ಕಿಂತ ಮುಂಚೆ ನಾನು 2 ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಫಿಶ್ ಕರಿ ಹೇಗ್ ಮಾಡೋದು ಅಂತ, ಅದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ, ನೋಡ್ಕೊಳ್ಳಿ. ನಾನು ನಿಮಗೆ ಏನು ಈವ್ನಿಂಗ್ ಸಿಗ್ತೀನಿ ಕೆಲಸ ಎಲ್ಲ ಆದ್ಮೇಲೆ. ನಾನಿಲ್ಲಿ ಹುಣಸೆ ಹಣ್ಣಿನ ರಸವನ್ನು ಮಾಡಿಟ್ಕೊಂಡೆ, ಯಾತಕ್ಕೋಸ್ಕರ ಅಂತಂದರೆ ಫಿಶ್ ಫ್ರೈ ಮಾಡಲಿಕ್ಕೆ ಹುಣಸೆ ಹಣ್ಣಿನ ರಸ ಖಾಲಿಯಾಗಿತ್ತು, ಅದರಿಂದ ಅದು ಮಾಡಿ ನಾನು ಫಿಶ್ ಫ್ರೈಗೆ ಮಸಾಲೆಯನ್ನು ರೆಡಿ ಮಾಡಿಟ್ಟಿದ್ದೀನಿ. ಇದರ ಲಿಂಕನ್ನು ನಾನು ಫಸ್ಟೇ ಫಿಶ್ ಫ್ರೈದು ರೆಸಿಪಿಯನ್ನು ಹಾಕಿದ್ದೀನಿ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೋಡ್ಕೊಳ್ಳಿ. ರವಾ ತವಾ ಫ್ರೈ ಮಾಡಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ಜೊತೆಗೆ ಇದು ಸಿಲ್ವರ್ ಫಿಶ್ದು ಕರಿ ಕೂಡ ರೆಡಿಯಾಗಿದೆ, ತುಂಬ ಚೆನ್ನಾಗಾಗಿತ್ತು. ಸ್ವಲ್ಪ ಕಾಯಿ ಕಡಿಮೆ ಹಾಕಿ ಮಾಡಬೇಕು ಅಷ್ಟೇ. ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ I wish we were bold to just fly away.